ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಡಿಯೋದಲ್ಲಿ ಏನಂದರೆ ಸ್ಪೆಷಲು ಇದು ಕಸ್ಟಮೈಸ್ಡ್ ಪ್ಲ್ಯಾನ್. ಈ ಪೇಷೆಂಟ್ಗೆ ನಾವು ಒಂದು ಕಸ್ಟಮೈಸ್ಡ್ ಪ್ಲ್ಯಾನ್ ಮಾಡಿ ರಿಸಲ್ಟ್ಸ್ ಒಳ್ಳೆ ರಿಸಲ್ಟ್ಸು ನಾವು ತಗೊಂಡು ಬಂದಿದ್ದೀವಿ. ಅದು ಹೇಗೆ ಸಾಧ್ಯ ಆಗಿದೆ ಅಂತ ಅದ್ರ ಬಗ್ಗೆ ಸ್ವಲ್ಪ ಲೈವ್ ಡಿಸ್ಕಸ್ ಮಾಡಿಬಿಟ್ಟು ಪೇಷೆಂಟ್ ರಿಸಲ್ಟ್ಸ್ ತೋರಿಸೋಣ ಅಂತ ಮಾಡಿದ್ದೀನಿ. ದಯವಿಟ್ಟು ವಿಡಿಯೋ ಎಂಡ್ವರೆಗೂ ನೋಡಿ. ಈ ಪೇಷೆಂಟ್ ಸಿಚುಯೇಷನ್ ಏನು, ಬಿಫೋರ್ ಟ್ರಾನ್ಸ್ಪ್ಲಾಂಟೇಷನು, ಆಫ್ಟರ್ ಟ್ರಾನ್ಸ್ಪ್ಲಾಂಟೇಷನ್ ರಿಸಲ್ಟ್ಸ್ ಹೇಗೆ ಬಂದಿದೆ, ಮತ್ತು ಮಧ್ಯದಲ್ಲಿ ನಾವು ಯಾವ ತರಹ ಅವ್ರು ಕಸ್ಟಮೈಸ್ಡ್ ಪ್ಲ್ಯಾನ್ ಮಾಡಿ ಡೆಸ್ಟಿ ಅಚೀವ್ ಮಾಡಿದ್ದೀವಿ ಅಂತ ಡಿಸ್ಕಸ್ ಮಾಡೋಣ. ಕಸ್ಟಮೈಸ್ ಪ್ಲಾನ್ ಅಂದರೆ ಏನಂದರೆ, ಒಬ್ಬೊಬ್ಬರು ಪೇಷೆಂಟ್ಗೆ ಒಂದೊಂದು ಟೈಪ್ ಆಫ್ ಬಾಲ್ನೆಸ್ ಇರುತ್ತೆ. ಸ್ವಲ್ಪ ಜನಗಳಿಗೆ ದೊಡ್ಡ ಸೈಜ್ ಸ್ಕ್ಯಾಲ್ಪ್ ಇರ್ಬೋದು, ಸ್ವಲ್ಪ ಜನಗಳಿಗೆ ಚಿಕ್ಕ ಸೈಜ್ ಸ್ಕ್ಯಾಲ್ಪ್ ಇರುತ್ತೆ, ಸ್ವಲ್ಪ ಜನಗಳಿಗೆ ಹೇರ್ ಟೆಕ್ಸ್ಚರ್ ಚೆನ್ನಾಗಿರೋದಿಲ್ಲ, ಸ್ವಲ್ಪ ಜನಗಳಿಗೆ ಲಾಂಗ್ ಹೇರ್ ಬರುತ್ತೆ. ಇದೆಲ್ಲ ನಾವು ನೋಡಿ ಅದು ಪ್ರಕಾರ ಅವರಿಗೆ ಡಿಸೈನ್ ಮಾಡಿದರೆ ಅದು ಕಸ್ಟಮೈಸ್ ಪ್ಲಾನ್ ಅಂತ ಹೇಳ್ತೀವಿ. ಇವರಿಗೆ ಡೋನರ್ ತಾವು ಅಬ್ಸರ್ವ್ ಮಾಡಿದರೆ ಆವ್ರೇಜ್ ಡೋನರ್, ಆವ್ರೇಜ್ ಡೋನರ್ ಅಂದರೆ ಒಂದು ಆಕ್ಸಿಪಿಟಲ್ ಏರಿಯಾ ಅಂತ ಹೇಳ್ತೀವಿ ಬ್ಯಾಕ್ ಸೈಡ್, ಅಲ್ಲಿ ನಾವು ಚೆಕ್ ಮಾಡಿದ್ರೆ ಒಂದು ಸ್ಕ್ವೇರ್ ಸೆಂಟಿಮೀಟರ್ಗೆ ಕಡಿಮೆ ಇದೆ ಹೇರ್, ಅದರಿಂದ ಆವ್ರೇಜ್ ಅಂತ ಹೇಳ್ತಾ ಇದ್ದೀನಿ. ಸೊ ಅದರಿಂದ ನಮ್ಗೆ ಅರ್ಥ ಏನು, ಇಲ್ಲಿ ಇವ್ರಿಗೆ ಗ್ರಾಫ್ಟ್ಸ್ ಕ್ವಾಲಿಟಿ ಸ್ವಲ್ಪ ಕಡಿಮೆ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಮತ್ತು ಸೆಕೆಂಡ್ ಏನು, ಫೇರ್ ಸ್ಕಿನ್ ಇದೆ, ಅದು ಜಾಸ್ತಿ ಹೇರ್ ಬೇಕು ನಮಗೆ. ಅಡ್ವಾಂಟೇಜಸ್ ಏನಿದ್ರೆ, ಅವ್ರಿಗೂ ಸ್ವಲ್ಪ ಲಾಂಗ್ ಹೇರ್ ಬರುತ್ತೆ, ಟೆಕ್ಸ್ಚರ್ ಚೆನ್ನಾಗಿದೆ ಹೇರ್, ಅದು ಅಡ್ವಾಂಟೇಜ್. ಇನ್ನೊಂದು ಅಡ್ವಾಂಟೇಜ್ ಏನು, ಸ್ಕ್ಯಾಲ್ಪ್ ಸೈಜ್ ಸ್ಮಾಲ್ ಇದೆ ಫ್ರಂಟ್ ಸೈಡ್. ಸೊ ಇದೆಲ್ಲ ನಾವು ಅಬ್ಸರ್ವ್ ಮಾಡಿ, ಅವ್ರ ಏಜ್ ಎಷ್ಟು, 35 above. ಸೊ 35 ಇದೆ ಅವ್ರ ಏಜ್. ಸೊ ಅದರಿಂದ ಸ್ವಲ್ಪ ಹೈಯರ್ ಏರ್ಲೈನ್ ತಗೊಂಡ್ರೆ ಇವ್ರಿಗೆ ಎಲ್ಲಿ ಇಂಪ್ಲಾಂಟ್ ಮಾಡ್ತೀವೋ ಆ ಏರಿಯಾದಲ್ಲಿ ಸ್ವಲ್ಪ ಡೆನ್ಸಿಟಿ ಜಾಸ್ತಿ ಕೊಡ್ಬೋದು. ಏಕೆಂದರೆ ಫ್ರಂಟಲ್ ಏರ್ಲೈನ್ನಲ್ಲಿ ಅನ್ನೆಸ್ಸರಾಗಿ 1 centimeter ನಾವು 500 grams ವೇಸ್ಟ್ ಮಾಡ್ತೀವಿ. ಸೊ 35 ಏಜ್ ಇರೋ ಮೇಲೆ ಇರೋವ್ರಿಗೆ ಅಷ್ಟು ಬೇಕಾಗಿಲ್ಲ, ಅಲ್ಲಿ ಅಲ್ಲಿ ಏರ್ಲೈನಲ್ಲಿ ಬೇಕಾಗಿಲ್ಲ. ಅಲ್ಲಿ ಸ್ವಲ್ಪ ಬೆಟರ್ ಮೇಲೆ ತಗೊಂಡ್ರೆ ಅವರಿಗೆ ಅಲ್ಲಿ ಇಂಪ್ಲಾಂಟ್ ಮಾಡಿದ ಗ್ರಾಫ್ಟ್ ಅಂದರೆ ಸಪೋಸ್ ಟು ಬಿ ಇಂಪ್ಲಾಂಟೆಡ್ ಆ ಏರಿಯಾ ಗ್ರಾಫ್ಟ್ನಲ್ಲಿ ಏನು ಇಂಪ್ಲಾಂಟ್ ಮಾಡ್ತೀವೋ ಒಂದು 500 grams ಸೇವ್ ಮಾಡಿಕೊಂಡು ಮಧ್ಯದಲ್ಲಿ ಮಧ್ಯ ಸ್ಕ್ಯಾಲ್ಪಲ್ಲಿ ಇಂಪ್ಲಾಂಟ್ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ 18-20% ಡೆನ್ಸಿಟಿ ಜಾಸ್ತಿ ಬರುತ್ತೆ. ಅದು ನಾವು ಈ ಪೇಷೆಂಟ್ಗೆ ಕಸ್ಟಮೈಸ್ಡ್ ಮಾಡಿ ಮಾಡಿದ್ದೀವಿ. ಸೊ ಅದಕ್ಕಾಗಿ ರಿಸಲ್ಟ್ಸು ಸೋಲ್ ಗ್ರಾಫ್ಟ್ ನಂಬರ್ ಮೇಲೆ ಒಂದೇ ಡಿಪೆಂಡ್ ಆಗೋದಿಲ್ಲ. ಪ್ಲ್ಯಾನ್ ಪ್ರಕಾರನೇ, ಕಸ್ಟಮೈಸ್ ಪ್ಲ್ಯಾನ್ ಥರ ಹೋದ್ರೇ ನಿಮ್ಗೆ ರಿಸಲ್ಟ್ಸ್ ಚೆನ್ನಾಗಿ ಬರುತ್ತೆ. ಇವ್ರಿಗೆ ನೋಡಿದ್ರೆ ರಿಸಲ್ಟ್ಸು ಸಖತ್ ಡೆನ್ಸಿಟಿ ಬಂದಿದೆ, ಮತ್ತು ವೆರಿ ನ್ಯಾಚುರಲ್ ಹೇರ್ಲೈನ್ ಬಂದಿದೆ, ಚೆನ್ನಾಗಿ ಬ್ಲೆಂಡಿಂಗ್ ಆಗಿದೆ. ಬ್ಲೆಂಡಿಂಗ್ ಅಂದರೆ ಅಲೆ ಹೇರು ಇಂಪ್ಲಾಂಟ್ ಹೇರ್ ಎಲ್ಲ ಸೇರಿಸಿ ನೀಟಾಗಿ ಕಾಣ್ತದೆ, ಅದು ಬ್ಲೆಂಡಿಂಗ್. ಮತ್ತು ನೋಡಿದ್ರೆ ವೆರಿ ನ್ಯಾಚುರಲ್. ಸೊ ಅದರಿಂದ ರಿಸಲ್ಟ್ಸ್ ಚೆನ್ನಾಗಿ ಬಂದಿದೆ ಅವರಿಗೆ. ಈ ರಿಸಲ್ಟ್ಸ್ ಹೇಗೆ ಸಾಧ್ಯ ಆಗಿದೆ ಅಂದರೆ ಬಿಕಾಸ್ ಆಫ್ ದ ಕಸ್ಟಮೈಸ್ ಪ್ಲಾನ್. ಸೊ ಕನ್ಕ್ಲೂಷನ್ ಆಫ್ ದಿ ದಿಸ್ ಕೈಂಡ್ ಆಫ್ ಪೇಷಂಟ್ಸ್ ಏನಂದರೆ, ನಿಮ್ಮ ಸರ್ಜನ್ ಹತ್ರ ಕೂತ್ಕೊಂಡು ಏ ರೀತಿ ನಿಮಗೆ ಫ್ಯೂಚರ್ನಲ್ಲಿ ಏರ್ ಫಾಲ್ ಆಗುತ್ತೆ, ಎಕ್ಸಿಸ್ಟಿಂಗ್ ಏರ್ ಅವೈಲಬಿಲಿಟಿ ಏನು, ಸ್ಕ್ಯಾಲ್ಪ್ ಕಂಡೀಷನ್ ಏನು, ಸೈಜ್ ಆಗಲಿ, ಅದೆಲ್ಲ ಏನು, ಅದು ಯಾವ ಥರ ನಾವು ಕಸ್ಟಮೈಸ್ಡ್ ಪ್ಲ್ಯಾನ್ ಮಾಡಿಕೊಂಡ್ರೆ ಸೂಟಬಲ್ ಪ್ಲ್ಯಾನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಡೆನ್ಸಿಟಿ ಅಂತ ಡಿಸ್ಕಸ್ ಮಾಡಿ ಮತ್ತು ಏರ್ ಟ್ರಾನ್ಸ್ಪ್ಲಾಂಟೇಷನ್ ಹೋದರೆ ಒಳ್ಳೆಯದಂತ ನನ್ನ ಅಭಿಪ್ರಾಯ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.